ನಮಸ್ತೆ. ಶುಭ ದಿನ, ಶುಭ ಶುಕ್ರವಾರ, ಶುಭೋದಯ. ಈ ದಿನ ಶುಕ್ರವಾರ ಮತ್ತು ಷಷ್ಠಿ ದಿನ ಬಂದಿದೆ. ಶುಕ್ರವಾರ ಬೆಳಗ್ಗೆ ಬ್ರಹ್ಮ ಮುಹೂರ್ತ ಪೂಜೆ ಯಾವ ರೀತಿ ನಾನು ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಬೆಳಗ್ಗೆ ಸಮಯ ಇರೋದಿಲ್ಲ ಅಂತ ಹಿಂದಿನ ದಿನ ನಿನ್ನೆ ರಾತ್ರಿನೇ ಮಾವಿನೆಲೆ ತೋರಣವನ್ನೆಲ್ಲ ಬಾಗಿಲಿಗೆ ಕಟ್ಟಿ ಸಿದ್ಧ ಮಾಡಿಟ್ಬಿಟ್ಟೆ. ಬೆಳಗ್ಗೆ 4 ಗಂಟೆಗೆ ಎದ್ದು ಮನೆ ಮುಂದೆ ಸಗಣಿ ನೀರನ್ನು ಹಾಕಿ ಸಾರಿಸಿ ಸ್ನಾನಕ್ಕೋಗಿ ಬರೋಷ್ಟೊತ್ತಿಗೆ ಒಣಗಿರುತ್ತೆ. ಒಣಗಿದ ಮೇಲೆ ರಂಗೋಲಿಯನ್ನು ಹಾಕಿದ್ದೀನಿ. ಈಗ ಕತ್ತಲಾಗಿರೋದ್ರಿಂದ ಸ್ವಲ್ಪ ಡಿಮ್ಮಾಗಿ ಕಾಣಿಸುತ್ತೆ. ಬೆಳಕಾದ ಮೇಲೆ ಒಂದು ಫೋಟೋ ಅಥವಾ ವೀಡಿಯೋನ ತೆಗೆದು ತೋರಿಸ್ತೀನಿ. ಮೊದಲನೇದಾಗಿ ಮುಖ್ಯ ದ್ವಾರ ಅಂದರೆ ಮೇಯ್ನ್ ಡೋರ್ ಹತ್ರ ಒಂದು ಮಣ್ಣಿನ ದೀಪವನ್ನು ಹಚ್ಚಿ ಇಟ್ಬಿಡ್ತೀನಿ. ಇದು ಪ್ರತಿದಿನ ಬೆಳಗ್ಗೆ ಸಂಜೆ ಹಚ್ಚಿಡುವಂತಹ ದೀಪ. ನಂತರ ಇಲ್ಲಿ ಮೇಯ್ನ್ ಡೋರ್ಗೆ ಹೊಸ್ತಿಲಿಗೆ ಅರ್ಶಿನ ಕುಂಕುಮ ಇಟ್ಟು ಹೂವನ್ನು ಇಟ್ಟು ಸಿದ್ಧ ಮಾಡಿರ್ತೀನಿ. ಹಿಂದಿನ ದಿನ ರಾತ್ರಿನೇ ಮಾವಿನ ತೋರಣ ಕಟ್ಟಿದ್ದೆ. ಮೇಯ್ನ್ ಡೋರ್ನ ಬಾಗಿಲಲ್ಲಿ ಈ ರೀತಿ ಅರಿಶಿನದಿಂದ ಓಂ ಸ್ವಸ್ತಿಕ್ ಈ ರೀತಿ ಬರೆದು ಕುಂಕುಮವನ್ನು ಇಟ್ಟರೆ ತುಂಬ ಒಳ್ಳೆಯದು. ಈಗ ಈ ದಿನ ಶುಕ್ರವಾರ ಆಗಿರೋದ್ರಿಂದ ನಿಂಬೆಹಣ್ಣನ್ನು ಅರ್ಧಕ್ಕೆ ಕೊಯ್ದು ಅರಿಶಿನ ಮತ್ತು ಕುಂಕುಮವನ್ನು ಇಟ್ಟು ಮೇಯ್ನ್ ಡೋರ್ನಲ್ಲಿ ಇಟ್ಟು ಹೊಸ್ತಿಲ ಪೂಜೆಯನ್ನು ಮುಗಿಸಿ ನಂತರ ಸ್ಟೌವ್ಗೆ ಅರಿಶಿನ ಕುಂಕುಮ ಇಟ್ಟು ಅಲ್ಲಿ 2 ಕಡ್ಡಿ ಹಚ್ಚಿ ಪೂಜೆ ಮಾಡಿಬಿಡ್ತೀನಿ. ಇಲ್ಲಿ ದೇವ್ರ ಮನೆ ಬಾಗಿಲಲ್ಲಿ ಉರುಳಿಯಲ್ಲಿ ಹೂವನ್ನು ಹಾಕಿಟ್ಟಿದ್ದೀನಿ. ದೇವ್ರ ಮನೆಯಲ್ಲಿ ದೀಪವನ್ನು ಹಚ್ಚಿ ಪೂಜೆ ಮಾಡಿ ಉದ್ಬತ್ತಿಯಿಂದ ಇಲ್ಲಿ ಸಾಂಬ್ರಾಣಿ ಹಾಕೋದಕ್ಕೆ ಅಂತ ತೆಂಗಿನ ಚಿಪ್ಪನ್ನು ಅಂಟಿಸಿ ಸಾಂಬ್ರಾಣಿ ಧೂಪದ ಸ್ಟ್ಯಾಂಡ್ನಲ್ಲಿ ಹಾಕಿಟ್ಟಿದ್ದೀನಿ. ಈ ರೀತಿ ತೆಂಗಿನ ಚಿಪ್ಪನ್ನು ಬಳಸಿ ಸಾಂಬ್ರಾಣಿ ಹಾಕೋದಕ್ಕೆ ತುಂಬ ಸುಲಭ ಇರುತ್ತೆ. ಎಲ್ರಿಗೂ ಇದ್ದಿಲು ಸಿಗದ ಕಾರಣ ಈ ಬೆಸ್ಟ್ ಟಿಪ್ಸನ್ನು ಫಾಲೋ ಮಾಡ್ಬೋದು. ಈಗ ಸಾಂಬ್ರಾಣಿ ಧೂಪ ಹಾಕೋದಕ್ಕೆ ಕೆಂಡ ರೆಡಿಯಾಗಿದೆ. ಮನೆಯಲ್ಲಿ ಮಾಡಿದಂತಹ ಮೂಲಿಕೆಗಳ ಸಾಂಬ್ರಾಣಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಯಾವ ಮೂಲಿಕೆ ಸಾಂಬ್ರಾಣಿ ಕಳಿಸ್ಕೊಡ್ತಿದ್ದೀನೋ ಅದೇ ಮೂಲಿಕೆ ಸಾಂಬ್ರಾಣಿಯನ್ನು ಹಾಕಿ ಮನೆಯೆಲ್ಲ ಸಾಂಬ್ರಾಣಿ ಧೂಪವನ್ನು ತೋರಿಸಿ ದೇವ್ರ ಮನೆಯಲ್ಲಿ ಕುಳಿತು ಇದು ದರ್ಬೆ ಹುಲ್ಲಿನ ಚಾಪೆ. ಈ ದರ್ಬೆ ಚಾಪೆ ಮೇಲೆ ಕುಳಿತು ಪೂಜೆ ಮಾಡಿದ್ರೆ ಯಾವುದೇ ದೋಷ ಇರೋದಿಲ್ಲ, ಪೂಜೆಗೆ ತಕ್ಕ ಫಲ ಖಂಡಿತ ಸಿಗುತ್ತೆ. ಇಲ್ಲಿ ಕೊನೆಯಲ್ಲಿ ಆರತಿ ಮಾಡೋದಕ್ಕೆ, ಕರ್ಪೂರದ ಆರತಿ ಮಾಡೋದಕ್ಕೆ ಎಲ್ಲ ಸಿದ್ಧ ಮಾಡಿದ್ದೀನಿ. ಇದು ಶ್ರೀಚಕ್ರ ಮಹಾಮೇರು, ಕುಂಕುಮಾರ್ಚನೆಗೆ ಸಿದ್ಧ ಮಾಡಿಟ್ಟಿದ್ದೀನಿ. ಈಗ ಕುಂಕುಮಾರ್ಚನೆಯನ್ನು ಮಾಡಬೇಕು. ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳಿ ಕುಂಕುಮಾರ್ಚನೆಯನ್ನು ಮಾಡಿ ನಿಮಗೆ ತೋರಿಸ್ತೀನಿ. ಈಗ ಓಂ ಪದ್ಮಾಲಯಾಯೈ ನಮಃ, ಓಂ ಪದ್ಮಾಯೈ ನಮಃ, ಓಂ ಶುಚಯೈ ನಮಃ, ಓಂ ವಸುಧಾಯೈ ನಮಃ. ಈ ರೀತಿ ಪ್ರತಿ ಶುಕ್ರವಾರ ಕುಂಕುಮಾರ್ಚನೆ ಮಾಡಿದ ಕುಂಕುಮವನ್ನು ಆ ಕುಂಕುಮ ಪ್ರಸಾದವಾಗಿ ನಮ್ಮ ಆನ್ಲೈನ್ ಪೂಜಾ ಸ್ಟೋರ್ನಲ್ಲಿ ಆರ್ಡರ್ ಮಾಡಿದ ಎಲ್ರಿಗೂ ಈ ಕುಂಕುಮ ಪ್ರಸಾದವನ್ನು ಕಳಿಸ್ಕೊಡ್ತೀವಿ. ಈಗ ನೀವು ಮನೆಯಲ್ಲಿ ಪ್ರತಿ ಶುಕ್ರವಾರ ಕುಂಕುಮಾರ್ಚನೆ ಮಾಡ್ತೀರಾ ಅಂದರೆ ಆ ಕುಂಕುಮವನ್ನು ಎತ್ತಿಟ್ಟು ಪ್ರತಿದಿನ ಹಣೆಗೆ ಈ ಕುಂಕುಮವನ್ನು ಧರಿಸಿದ್ರೆ ಎಲ್ಲ ಶುಭ ಫಲವಾಗಿರುತ್ತೆ. ಈಗ ಕುಂಕುಮಾರ್ಚನೆ ಮುಗಿದಿದೆ. ಈ ದಿನ ಷಷ್ಠಿ ಇರೋದ್ರಿಂದ ಸುಬ್ರಹ್ಮಣ್ಯ ಸ್ವಾಮಿಯ ಗಾಯತ್ರಿ ಮಂತ್ರವನ್ನು ಹೇಳಿ ಕೊನೆಯಲ್ಲಿ ಕರ್ಪೂರದ ಆರತಿಯನ್ನು ಮಾಡಬೇಕು. ಹಿಂದಿನ ಒಂದು ವಿಡಿಯೋದಲ್ಲಿ ತೋರಿಸಿದ್ದಾಗೆ ನಮ್ಮ ಮನೆ ದೇವರ ಪ್ರಸಾದದಲ್ಲಿ ಇಟ್ಟಿದ್ದ ನಿಂಬೆಹಣ್ಣು ಇವತ್ತಿಗೆ 27 ದಿನ ನಿಂಬೆಹಣ್ಣು ಹಾಗೆ ಇದೆ, ನೋಡ್ಬೋದು. ಇದರಿಂದ ಪಾಸಿಟಿವ್ ಎನರ್ಜಿ ನಮ್ಮ ಮನೆಯಲ್ಲಿ ಎಷ್ಟು ಮಟ್ಟಿಗೆ ಇದೆ ಅಂತ ಧಾರಾಳವಾಗಿ ತುಂಬ ಸುಲಭವಾಗಿ ತಿಳ್ಕೊಬೋದು. ನೋಡಿ, ಸ್ವಲ್ಪ ಬೆಳಕಾದ ಮೇಲೆ ತೆಗೆದಿರೋಂತಹ ರಂಗೋಲಿ ಫೋಟೋ ಇದು. ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತವಾದ ಮಾಹಿತಿಯನ್ನು ನೋಡೋಣ. ಧನ್ಯವಾದಗಳು.